ಏನಪ್ಪ ಅಂದ್ರೆ ಇದರಲ್ಲಿ 75 ವರ್ಷದಿಂದ ನಮ್ಮ ರಾಜಕೀಯ ಸಿಸ್ಟಮ್ ಏನು ಮಾಡುತ್ತೆ ಇದು ಬದಲಾವಣೆ ಬೇಕು ಇದು ಯಾರೇ ಹೊರಗಡೆ ಯಾರು ದುಡ್ಡಿದ್ದವರು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರಲ್ಲ ಇದು ನಮ್ಮದೇ ಜನಗಳ ಪಕ್ಷ ಜನಪಕ್ಷ ಇದಕ್ಕೋಸ್ಕರ ಇದನ್ನು ಒಂದು ಸಾರಿ ಓದಿ ಮಾಡಿ ಅಷ್ಟು ಗೊತ್ತಾಗುತ್ತೆ ಇದು ಬದಲಾವಣೆಗಾಗಿ ಯಾಕೆಂದ್ರೆ ಈಗಿನ ಇನ್ವೆಸ್ಟ್ಮೆಂಟ್ ರಾಜಕೀಯ ಮೇಡಮ್ ನಮ್ಮ ನಮ್ಮ ಬೇಡಿಕೆ ಏನಿಲ್ಲ ಮೇಡಮ್ ನಮಗೆ ಉತ್ತಮವಾದ ಶಿಕ್ಷಣ ಬೇಕು ಆರೋಗ್ಯ ಬೇಕು ಉಚಿತವಾಗಿ ಅಷ್ಟೇ ನಮ್ಮದು ನೀ ಏನು ಬೇಡ ಟ್ಯಾಕ್ಸ್ ಕಟ್ಟೋರು ನಾನು ಮೇಡಮ್ ನಮ್ಮ ಯಾವನು ಅಭಿಪ್ರಾಯ ಕೇಳ್ತಾ ಇದ್ದೆ ಅಲ್ವಾ ಅನಿಸ್ತಾ ಇಲ್ಲ ನಮ್ಮ ಏನು ಕೇಳಕ್ಕೆ ಮಾಡಬೇಕು ಅನಿಸ್ತಾ ಇಲ್ಲ ನಮ್ಮ ರೋಡ್ ನಮ್ಮದು ಒಂದು ವೇ ಇರುತ್ತೆ ನಮ್ಮದು ರೋಡ್ ಈಗ ನಮ್ಮದು ಒಂದು ಪ್ಲಾನಿಂಗ್ ಇರುತ್ತೆ ನಾವು ಟ್ಯಾಕ್ಸ್ ಓನರ್ಸ್ ನಾವು ಅವರು ಬರೀ ವರ್ಕರ್ಸ್ ಅವರಿಗೆ 2 ಲಕ್ಷದ 5000 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುತ್ತೆ ಎಂಎಲ್ಎ ಅವರು 20 ಕೋಟಿ 30 ಕೋಟಿ ಹಾಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನಮಗೆ ತಿಳ್ಕೊಬೇಕು ನಾವು ಎಷ್ಟು ನಮ್ಮನ್ನ ದೋಸ್ತಕ್ಕೆ ಬರ್ತಾ ಇದ್ದಾರೆ ನಮ್ಮ ದುಡ್ಡು ಎಷ್ಟು ಹಾಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಟ್ಯಾಕ್ಸ್ ಬಿಟ್ಟು ವೇಸ್ಟ್ ಆಗುತ್ತೆ ಅಲ್ವಾ ಅದು ನಮಗೆ ಪಾರದರ್ಶಕವಾಗಿ ನಮ್ಮ ದುಡ್ಡು ಹೆಂಗ್ ಖರ್ಚಾಗ್ತಾ ಇದೆ ಅನ್ನೋದು ನಮಗೆ ಪಾರದರ್ಶಕವಾಗಿ ಗೊತ್ತಾಗಬೇಕು ಅಲ್ವಾ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲಿ ಯಾರೋ ಒಬ್ರು ಯಾರೋ ಒಬ್ರು ಇಂಟ್ರೆಸ್ಟ್ ಇದ್ದವರು ಯಾರು ಬೇಕಾದರೂ ನಿಂದಿರಬಹುದು ಯಾರೋ ಒಬ್ರು ನಿಂತಾರಲ್ಲ ಅವ್ರು ಪಾರದರ್ಶಕವಾಗಿ ನಿಮ್ಗೆ ತೋರಿಸ್ಬೇಕು ಈ ರೋಡ್ಗೆ ಇಷ್ಟು ಹೋಗಿದೆ ಇಷ್ಟು ಖರ್ಚಾಗಿದೆ ಅಂತೆಲ್ಲ ನಿಮ್ಗೆ ಪಾರದರ್ಶಕವಾಗಿ ತೋರಿಸ್ಬೇಕು ಯಾಕಂದ್ರೆ ನಾವು ಟ್ಯಾಕ್ಸ್ ಮನಿ ಓನರ್ ನಾವು ಅಲ್ವಾ ಕರೆಕ್ಟ್ ಅಲ್ವಾ ಎಲ್ಲ ಪ್ರತಿಯೊಂದು ಟ್ಯಾಕ್ಸ್ ಕಟ್ತೀವಿ ಈ ಟ್ಯಾಕ್ಸ್ ನಾವೆಲ್ಲರಿಗೂ ಪೇ ಮಾಡ್ತೀವಿ ಅದಕ್ಕೋಸ್ಕರ ನಾವು ಅದನ್ನು ಒಂದ್ಸರಿ 10 ನಿಮಿಷ ಟೈಮ್ ಕೊಡಿ ಮೇಡಮ್ ನಮ್ಮ ಬದಲಾವಣೆ ನಮ್ಮ ಕೈಯಲ್ಲಿದೆ 10 ನಿಮಿಷ ಟೈಮ್ ಕೊಟ್ಟರೆ ಬದಲಾವಣೆ ನಾವು ಮುಂದಿನ ಮಕ್ಕಳಿನ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೋಸ್ಕರ ಈ ಶಿಕ್ಷಣ ನೋಡಿ ಕಾಸ್ಟ್ಲಿ ಆಗಿದೆ 10 ಲಕ್ಷ 20 ಲಕ್ಷ ಕಟ್ಟಬೇಕು ನಿಮಗೂ ಗೊತ್ತಿದೆ ಅಷ್ಟೊಂದು ಕಾಸ್ಟ್ಲಿ ಮತ್ತೆ ಈ ಮೆಡಿಕಲ್ ಸಿಸ್ಟಮ್ ಗೊತ್ತಿದೆ ಎಷ್ಟೊಂದು ಹಗರಣ ಆಗಿದೆ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದು ಒಳ್ಳೆ ಫೆಸಿಲಿಟಿಗಳು ಇದೆ ಎಲ್ಲ ಬದಲಾವಣೆ ಆಗ್ಬೇಕಲ್ಲ ಮೇಡಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಒಂದು ಸರಿಯಾದ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲ ಅಲ್ಲಿ ಫೆಸಿಲಿಟೀಸ್ ಜನಗಳಿಗೆ ಬೇಕಲ್ಲ ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕು ಗೌರ್ಮೆಂಟ್ ಪ್ರೊವೈಡ್ ಫ್ರೀ ಆಗಿ ಮಾಡಲ್ಲ ಇದರಿಂದ ಮಾಡೋದು ನಮ್ಮ ಟ್ಯಾಕ್ಸ್ ದುಡ್ಡಿನಿಂದಲೇ ಮಾಡೋದು ಸೊ ಅದು ನಮಗೆ ಏನು ಫೆಸಿಲಿಟಿ ಬೇಕು ಸಿಗ್ತಿಲ್ಲ ಈಗ ಪ್ರೆಸೆಂಟ್ ಅಮೆರಿಕಾ ಆಸ್ಟ್ರೇಲಿಯಾ ಅಲ್ಲೆಲ್ಲ ಹೋದ್ರೆ ಎಂತೂ ಎಜುಕೇಶನ್ ಫ್ರೀ ಇದೆ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ಬದುಕಬೇಕು ಅಂತ ನಾವು ಸಾಯ್ಬೇಕು ಅಂದ್ರೆ ಬದುಕಿಸೋಣ ಒಂದು ಸಿಸ್ಟಮು ಸರ್ಕಾರದಲ್ಲಿ ಒಬ್ಬ ಸರ್ಕಾರ ಪ್ರೊವೈಡ್ ಮಾಡಬೇಕು ಮಾಡ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಪ್ರೈವೇಟೈಸೇಷನ್ ಆಗಿದೆ ಸೊ ಅದು ನಮ್ಮ ರಿಕ್ವೈರ್ಮೆಂಟ್ ಏನಂತಂದ್ರೆ ಜನಗಳಿಗೆ ಟ್ಯಾಕ್ಸ್ ದುಡ್ಡಿಂದಲೇ ಫ್ರೀ ಆಗಿ ಅವ್ರನ್ನ ಒಂದು ಉಳಿಸ್ಕೊಳ್ಳೋಂತ ಒಂದು ಅವ್ರನ್ನ ಮತ್ತಿನ ಶಿಕ್ಷಣಕ್ಕೆ ಒಂದು ಒತ್ತು ಕೂಡ ಇದೇ ಸಿದ್ಧಾಂತನೇ ಈ ಪ್ರಾಜೆಕ್ಟ್ಗೆ ಮೈನ್ ಕಾನ್ಸೆಪ್ಟ್ ತಗೊಂಡಿರೋದು ಆಮೇಲೆ ಮೇಡಮ್ ಇಲ್ಲಿ ನಾವೆಲ್ಲ ಬಂದಿದ್ದೀವಲ್ಲ ಇಲ್ಲಿ ಯಾರಿಗೆ ಶಾಲೆ ದುಡ್ಡು ಕೊಡ್ತಾ ಇಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಕೆಲಸ ಇವತ್ತು ವಿಶ್ವ ಪ್ರಜಾಕೀಯ ದಿನಾಚರಣೆ ಎಲ್ಲರೂ ನಾವು ಓನ್ ಆಗಿ ನಮ್ಮ ಕೆಲಸವನ್ನು ಫ್ರೀ ಮಾಡಿಕೊಂಡು ಬರ್ತಾ ಇರೋದು ಇಲ್ಲಿ ಯಾರಿಗೂ ನಮ್ಗೆ ಕಾರ್ಯಕರ್ತರು ಇಲ್ಲ ಇದ್ರಲ್ಲಿ ಈ ಪಕ್ಷದಲ್ಲಿ ಕಾರ್ಯಕರ್ತರು ಬೇರೆ ತರವ ಪದಾಧಿಕಾರಿ ಜಿಲ್ಲಾಧ್ಯಕ್ಷ ತಾಲೂಕಾಧ್ಯಕ್ಷ ಘಟಕಾಧ್ಯಕ್ಷ ಯಾವ ಪೋಸ್ಟು ಇಲ್ಲ ಇಲ್ಲಿ ಜನಗಳೇ ಡಿಸಿಷನ್ ಯಾವ ಥರ ಡಿಸಿಷನ್ ಟಿಕೆಟ್ ಕೊಡಬೇಕು ಅಂತಂದ್ರೆ ಪಾರ್ಟಿ ಯಾವ ಥರ ಎಲೆಕ್ಷನ್ ಇಲ್ಲ ಇಲ್ಲ ಎಲೆಕ್ಷನ್ ಇನ್ನು ಲೇಟ್ ಎಲೆಕ್ಷನ್ ಇನ್ನು 8 ತಿಂಗಳು ಇದೆ ಇನ್ನು 8 ತಿಂಗಳು ಇದೆ ಇಲ್ಲಿ ಇಲ್ಲಿ ಅಭ್ಯರ್ಥಿ ಒಬ್ಬರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಮೇಡಮ್ ಇಲ್ಲ ಅವರು ಆಕಾಂಕ್ಷಿ